ಬಿಜೆಪಿ ನಾಯಕರ ವಿರುದ್ಧ ರೊಚ್ಚಿ ಗೆದ್ದ ಬಿಜೆಪಿ ಕಾರ್ಯಕರ್ತರು ಕಟೀಲ್ ಸದಾನಂದ ಗೌಡ ನಡೆಗೆ ಬಿಜೆಪಿ ಕಾರ್ಯಕರ್ತರ ಸಿಟ್ಟು ಹಿಂದುತ್ವ ವರ್ಸಸ್ ಬಿಜೆಪಿ ಏನಿದು ಗದ್ದಲ ಗಲಾಟೆ ಯಶ ಬಿಜೆಪಿ ಸೋತು ಸುಣ್ಣ ಆಯ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಆದ್ರೆ ಇದಕ್ಕೆ ಸಾಕಷ್ಟು ವಿಧ ವಿಧ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ವಿಶೇಷವಾಗಿ ಬಿಜೆಪಿಯ ಹಾರ್ಡ್ ಕೋರ್ ಕಾರ್ಯಕರ್ತರೇನಿದ್ರು ಹಿಂದುತ್ವ ವಿಚಾರವಾಗಿ ಬಿಜೆಪಿಯನ್ನೇ ನೆಚ್ಕೊಂಡಿರ್ತಕ್ಕಂತ ಕರಾವಳಿ ಭಾಗದ ಯುವಕರು ಬಿ ಜೆ ಪಿ ನಾಯಕರ ವಿರುದ್ಧ ಆಕ್ರೋಶವನ್ನು ಹೊರ ಇದ್ದಾರೆ ಆದರೆ ಈ ಆಕ್ರೋಶಕ್ಕೆ ಒಂದು ರೀತಿ ಏನೋ ಬಿಡಪ್ಪ ಕಾರ್ಯಕರ್ತರು ಯುವಕರು ಬೇಜಾರಾಗಿದೆ ಸೋತಿದ್ದಕ್ಕೆ ಅಂತ ಸುಮ್ಮನೆ ಬಿಡದೆ ಬಿ ಜೆ ಪಿಯ ನಾಯಕರು ಆ ಬಿ ಜೆ ಪಿಯ ಕಾರ್ಯಕರ್ತರನ್ನು ಬಿ ಜೆ ಪಿಯ ಹಿಂದೂ ಕಾರ್ಯಕರ್ತರನ್ನು ತಳಿಸಿದ್ದಾರೆ ಅಂದರೆ ಪೊಲೀಸರ ಮೂಲಕ ಅವ್ರನ್ನ ತುಂಬ ಅಮಾನುಷವಾಗಿ ನಡ್ಕೊಂಡಿದ್ದಾರೆ ಅನ್ನೋ ಒಂದು ಚರ್ಚೆ ಆರೋಪ ಈಗ ಕೇಳಿ ಬರ್ತಾ ಇದೆ ಇದಕ್ಕೆ ಕಾರಣ ಆಗಿದೇನಪ್ಪ ಅಂದರೆ ಒಂದು ಪೋಸ್ಟರ್ ಪುತ್ತೂರು ಭಾಗದಲ್ಲಿ ಒಂದು ಪೋಸ್ಟರನ್ನು ಹಾಕಲಾಗಿತ್ತು ಆ ಪೋಸ್ಟರಲ್ಲಿ ಭಾವಪೂರ್ವ ಶ್ರದ್ಧಾಂಜಲಿ ಅಂತ ದೊಡ್ಡದಾಗಿ ಮೇಲೆ ಹಾಕಿ ಸದಾನಂದ ಗೌಡರು ಜೊತೆಗೆ ನನಿಲ್ ಕುಮಾರ್ ಕಟೀಲ್ ಇಬ್ಬರು ಭಾವಚಿತ್ರ ಲೆಫ್ಟ್ ರೈಟ್ಗಿತ್ತು ಅವರಿಗೆ ಚಪ್ಪಲಿಯ ಆಹಾರವನ್ನು ಹಾಕಲಾಗಿತ್ತು ಬಿ ಜೆ ಪಿ ಹೀನಾಯವಾಗಿ ಸೋಲಲು ಕಾರಣಕರ್ತರಾದ ನಿಮಗೆ ಭಾವಪೂರ್ವ ಶ್ರದ್ಧಾಂಜಲಿ ನೊಂದ ಹಿಂದೂ ಕಾರ್ಯಕರ್ತರು ಅಂತ ಅದರಲ್ಲ ಹಾಕಿದರು ಸೊ ಇದನ್ನು ಈ ಒಂದು ಪೋಸ್ಟರನ್ನು ಹಾಕಿದ್ದು ಪುತ್ರಲ್ಲಿ ಆರರಿಂದ ಏಳು ಜನ ಹಿಂದೂ ಯುವಕರು ಅನ್ನೋ ಒಂದು ಮಾಹಿತಿ ಸಿಕ್ಕಿತ್ತು ಅಲ್ಲಿ ಪುತ್ತೂರಿನ ಸ್ಥಳೀಯ ಬಿ ಜೆ ಪಿ ನಾಯಕರೊಬ್ಬರು ದೂರನ್ನು ಕೊಟ್ಟಿದ್ದರು ಆ ದೂರಿನ ಮೇರೆಗೆ ಎಫ್ ಐ ಆರ್ ದಾಖಲು ಮಾಡಿ ಅಭಿ ಅನ್ನೋ ಯುವಕರು ಸೇರಿದಂತೆ ಕೆಲವೊಂದಿಷ್ಟು ಯುವಕರನ್ನು ಕರ್ಕೊಂಡೋಗಿ ತುಂಬ ದೊಡ್ಡ ಮಟ್ಟದಲ್ಲಿ ಅವರಿಗೆ ಟಾರ್ಚರನ್ನು ಕೊಡಲಾಗಿತ್ತು ಥರ್ಡ್ ಗ್ರೇಡ್ ಅಂತ ಏನು ಕರಿತೀವಿ ಪೊಲೀಸ್ ಲ್ಯಾಂಗ್ವೇಜಲ್ಲಿ ಆ ಥರ್ಡ್ ಗ್ರೇಡ್ ಟಾರ್ಚರನ್ನು ಕೊಟ್ಟು ಅವರಿಗೆ ತುಂಬ ಹಿಂಸೆಯನ್ನು ಕೊಟ್ಟಿದ್ದರು ಇನ್ನು ಹಿಂಸೆಗೆ ಒಳಗಾದಂಥ ಯುವಕರು ನಮ್ಮನ್ನ ಹೀಗೆ ಬಿಟ್ಟಿದ್ದರೆ ನಾವು ಲಾಕ್ಅಪ್ ಡೇ ಆಗಿಬಿಡ್ತಾಯಿದ್ವಿ ಅನ್ನೋ ಒಂದು ಬೇಜಾರನ್ನು ಒಂದು ರೀತಿ ಕಳವಳವನ್ನು ವ್ಯಕ್ತಪಡಿಸಿದರು ಅವರು ಸೊ ಇಷ್ಟಕ್ಕೆ ಕಾರಣ ಏನಪ್ಪ ಅಂದರೆ ಸದಾನಂದ ಗೌಡರು ಹಾಗೂ ನಳಿಲ್ ಕುಮಾರ್ ಕಟೀಲ್ರ ವಿರುದ್ಧ ವ್ಯಕ್ತವಾದ ಆಕ್ರೋಶ ಅನ್ನೋದೇ ಒಂದು ಕಾರಣ ಕೊನೆಗೇನು ಅರೆಸ್ಟ್ ಆಗಿ ಇವ್ರನ್ನೆಲ್ಲ ಚಿತ್ರಹಿಂಸೆ ಕೊಡ್ತಾಯಿದ್ರು ಬಿ ಜೆ ಪಿಯಿಂದ ರೆಬಲ್ ಆಗಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ದಂಥ ಪುತ್ತೂರಿನಲ್ಲಿ ನಿಂತ್ಕೊಂಡಿದ್ದು ಎಲೆಕ್ಷನ್ಗೆ ಅರುಣ್ ಕುಮಾರ್ ಪುತ್ತಿಲ್ಲ ಅವರು ಇವ್ರಿಗೆ ಬೇರೆಯನ್ನು ಕೊಟ್ಟು ಬಿಡಿಸ್ಕೊಂಡ್ಬಂದು ಆಸ್ಪತ್ರೆಗೆ ದಾಖಲಾದರು ಸೊ ಇಷ್ಟೆಲ್ಲ ಆದರೂ ಕೂಡ ಯಾರೂ ಬಿ ಜೆ ಪಿ ನಾಯಕರು ಅವ್ರು ನೋಡೋಕೆ ಬರಲಿಲ್ಲ ಅನ್ನೋದು ಆಕ್ರೋಶ ಇದೇ ಅರುಣ್ ಕುಮಾರ್ ಪುತ್ತಿಲ್ಲ ಹೋಗಿ ಅವರ ಯೋಗಕ್ಷೇಮನ ವಿಚಾರಿಸಿದ್ರು ಆಸ್ಪಿಟ್ಲಲ್ಲಿ ಅವರ ಎಲ್ಲ ಏನು ಸಮಸ್ಯೆಗಳಿದ್ದಾವೆ ಅನ್ನೋದನ್ನ ಅವರು ಖುದ್ದಾಗಿ ಅವರೇ ಭೇಟಿ ಕೊಟ್ಟು ವಿಚಾರಣೆಯನ್ನು ಮಾಡಿದ್ರು ವಿಚಾರಿಸಿದರು ಅದಾದಮೇಲೆ ಸೂಲು ಬೆಲೆ ಚಕ್ರವರ್ತಿ ಸೂಲು ಬೆಲೆ ಹೋಗಿದ್ದರು ಆಸ್ಪೆಟ್ಲಿಗೆ ಸೊ ಇಷ್ಟೆಲ್ಲ ಆಯಿತು ಆಕ್ರೋಶದ ಕಟ್ಟೆ ಹೊಳಿತಾ ಇದೆ ಬಿ ಜೆ ಪಿ ನಾಯಕರೇ ಬಿ ಜೆ ಪಿ ಕಾರ್ಯಕರ್ತರನ್ನು ಒಡೆಸುವಷ್ಟು ಚಿತ್ರಹಿಂಸೆ ಕೊಡಿಸುವಷ್ಟು ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ಹಿಂದುತ್ವದ ವಿಚಾರವಾಗಿ ಯಾಕೆ ನಾವು ಬಿ ಜೆ ಪಿಗೆ ಓಟ್ ಹಾಕಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಯುವಕರು ಬಂದಂತೆ ಕಾಣಿಸ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಅವರು ನಿಜಕ್ಕೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು ಪ್ರತಾಪ್ ಸಿಂಹ ಅವರ ಒಂದು ನಡೆಗೆ ಹೌದು ಪ್ರತಾಪ್ ಸಿಂಹ ಒಂದು ಟ್ವೀಟ್ ಮಾಡಿದರು ಬಿ ಜೆ ಪಿ ಕಾರ್ಯಕರ್ತರಿಗೆ ಆಗಿರ್ತದ್ದು ತುಂಬ ಬೇಜಾರಿನ ಸಂಗತಿ ಈ ಥರ ಆಗಬಾರ್ದಾಗಿತ್ತು ಆಗಿದೆ ಬಿ ಜೆ ಪಿ ಕಾರ್ಯಕರ್ತರಿಗೆ ಈ ಥರ ಆಗಿದೆ ಅಂದರೆ ನಾವು ಅದಕ್ಕೆ ಕ್ಷಮೆ ಕೇಳ್ತೀನಿ ಅನ್ನೋದನ್ನು ಅವರು ಹೇಳಿದ್ದಾರೆ ಏನಪ್ಪ ಟ್ವೀಟ್ ಮಾಡಿದ್ದಾರೆ ಅಂದರೆ ನಮ್ಮ ಪರವಾಗಿ ಮತ ಕೇಳುವ ಮನೆ ಮಠ ಬಿಟ್ಟು ಪಕ್ಷಕ್ಕಾಗಿ ದುಡಿಯುವ ಹಾಗೂ ಗೆದ್ದಾಗ ಹೊತ್ತು ಮೆರೆಯುವ ಕಾರ್ಯಕರ್ತನಿಗೆ ಪಕ್ಷ ಸೋತಾಗ ತಮ್ಮ ಮೇಲೆ ಸಿಟ್ಟನ್ನು ತೀಕ್ಷ್ಣವಾಗಿ ಹೊರಹಾಕುವ ಹಕ್ಕು ಕೂಡ ಇರುತ್ತೆ ಪಕ್ಷ ಸೋತು ಅನಾಥವಾಗಿರುವುದು ಅಪಾಯಕ್ಕೆ ಸಿಲುಕುವುದು ಕಾರ್ಯಕರ್ತ ಏನೋ ಪಕ್ಷ ಸೋತು ಅನಾಥವಾಗಿರುವುದು ಅಪಾಯಕ್ಕೆ ಸಿಲುಕಿರುವುದು ಕಾರ್ಯಕರ್ತನವ್ರದ್ದು ಯಾವ ನಾಯಕನೂ ಅಲ್ಲ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅಂತ ಕೇಳಿದರೆ ಟ್ವೀಟ್ನಲ್ಲಿ ಯಾರದ್ದೋ ದ್ವೇಷದ ಅಥವಾ ಯಾರದ್ದೋ ವೈಯಕ್ತಿಕ ಮಹತ್ವಾಕಾಂಕ್ಷೆಯಿಂದ ಸೃಷ್ಟಿಯಾಗುವ ಷಡ್ಯಂತ್ರಕ್ಕೆ ಬಲಿಯಾಗುವುದು ಯಾರ್ಯಾರನ್ನು ತೆಗೊಳ್ಳುವುದು ಬೇಡ ಕಾರ್ಯಕರ್ತರೆ ಅಂತ ಅಂದರೆ ಇಬ್ರಿಗೂ ಕೂಡ ಅಂದರೆ ಪಕ್ಷ ಸೋತಾಗ ಬೇಸರ ಆಗೋದು ಮನೆ ಮಠವನ್ನು ಕಳ್ಕೊಳ್ಳೋದು ಬೇಚಾರಾಗೋದು ಕಾರ್ಯಕರ್ತರಿಗೆ ನಾಯಕರಿಗಲ್ಲ ಅಂತ ಸೊ ಯಾರನ್ನೂ ತೆಗಳಬೇಡಿ ಯಾರನ್ನೂ ಉಗಳಬೇಡಿ ಅಂತ ಪಕ್ಷವನ್ನು ಹೇಗೆ ಒತ್ತು ಮೆರೆಸ್ತಾರೋ ಪಕ್ಷ ಸೋತಾಗ ತೆಗಳುವಂಥದ್ದು ಬೈಯುವಂಥ ಹಕ್ಕು ಕೂಡ ಕಾರ್ಯಕರ್ತರಿಗೆ ಇರುತ್ತೆ ಸೀಮೆ ನ್ಯಾಯ ಅಂತ ಪ್ರತಾಪ್ ಸಿಂಹ ಅವರು ಒಂದು ರೀತಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟ್ವೀಟ್ನಲ್ಲಿ ಉಗ್ದಂತೆ ಕಾಣಿಸ್ತಾ ಇದೆ ಪ್ರತಾಪ್ ಸಿಂಹ ಅವ್ರ ನಡೆ ಮೆಚ್ಕೊಳ್ಬೇಕು ಆದರೆ ಸಂಸದರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲು ಇದಕ್ಕೆ ಆನ್ಸರ್ ಮಾಡಬೇಕು ಅವರು ಒಂದು ಟ್ವೀಟ್ ಮಾಡಿದರು ಪುತ್ತೂರಲ್ಲಿ ಹಿಂದೂ ಯುವಕರ ಮೇಲಿನ ಹಲ್ಲೆ ಖಂಡನೀಯ ಅಂತ ಯಾಕೆ ಸಾಹೇಬ್ರಿಗೆ ಸಂಸದರಿಗೆ ಗೊತ್ತಿರಲಿಲ್ವಾ ಅವರೇ ಮಾಡಿಸಿದ್ರು ಅಂತ ಇದೆ ಅವರೇ ಮಾಡಿಸಿದ ನಾನು ಒಂದು ಚರ್ಚೆ ಆಗ್ತಾ ಇದೆ ಈಗಾಗಲೇ ಪೊಲೀಸರು ಅಮಾನತಾಗಿದ್ದಾರೆ ಸಂಬಂಧಪಟ್ಟಂಥ ಪೊಲೀಸರು ಡಿ ಎಸ್ ಪಿಗೆ ರಜೆ ಮೇಲೆ ಕಳುಹಿಸ್ಲಾಗಿದೆ ಸೊ ದೊಡ್ಡ ಮಟ್ಟದ ಡೆವಲಪ್ಮೆಂಟ್ ಆಗ್ತಾಯಿದೆ ಬಿ ಜೆ ಪಿ ವರ್ಸಸ್ ಬಿ ಜೆ ಪಿ ಬಿ ಜೆ ಪಿ ವರ್ಸಸ್ ಹಿಂದುತ್ವ ಬಿ ಜೆ ಪಿ ವರ್ಸಸ್ ಬಿ ಜೆ ಪಿ ಕಾರ್ಯಕರ್ತರು ಹೀಗೆ ಪರಿಸ್ಥಿತಿ ಹೀಗೆ ಹೋದರೆ ಬಿ ಜೆ ಪಿ ತನ್ನ ಕಾರ್ಯಕರ್ತರನ್ನ ಕಳೆದುಕೊಳ್ಳುತ್ತೆ ಅನ್ನೋದ್ರಲ್ಲಿ ನೋ ಡೌಟ್ ನಳಿನ್ ಕುಮಾರ್ ಕಟೀಲು ರಾಜ್ಯಾಧ್ಯಕ್ಷನೋದನ್ನ ಹೋಗಿದ್ದಾರೆ ಬಹುಶಃ ಅವರು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಹೌದಾ ಗ್ರಾಮ ಪಂಚಾಯತ್ ಮೆಂಬರ್ ಥರ ಅಂದ್ಕೊಂಡಿದ್ದಾರೆ ಅವರು ಗೊತ್ತಿಲ್ಲ ಬಿ ಜೆ ಪಿ ಪಕ್ಷ ಯಾಕಿದ್ದಾರೆ ನಡ್ಕೊಳ್ತಾ ಇದೆ ಹೈಕಮಾಂಡ್ ಅಂತ ನಳಿನ್ ಕುಮಾರ್ ಕಟೀಲಿಗೆ ಗೇಟ್ ಪಾಸ್ ಕೊಟ್ಟೇ ಕೊಡ್ತಾರೆ ಡೌಟ್ ಇಲ್ಲ ಯಾವುದೇ ಕಾರಣಕ್ಕೂ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದ ಕೆಳಗಡೆ ಇಳಿಸ್ತಾರೆ ಬಹುಶಃ ಸರ್ಕಾರ ರಚನೆ ಆದ ಕೆಲವೇ ದಿನಗಳಲ್ಲಿ ಸಭೆಯನ್ನು ಮಾಡಿ ಹೊಸ ರಾಜ್ಯಾಧ್ಯಕ್ಷರನ್ನು ಆಯ್ಕೆ ಮಾಡಬಹುದು ಬಿ ಜೆ ಪಿ ಪಕ್ಷ ವಿಪಕ್ಷ ನಾಯಕ ಯಾರು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಯಾರು ಅನ್ನೋದ್ರ ಬಗ್ಗೆ ಕುತೂಹಲವನ್ನು ಉಂಟು ಮಾಡ್ತಾ ಇದೆ ನಳಿಲ್ ಕುಮಾರ್ ಕಟೀಲ್ ನಮ್ಮ ಮುಂದುವರೆಸಿದ್ರೆ ಈ ಹಿಂದೆ ಚರ್ಚೆ ಆಗ್ತಿದೆ ಇನ್ನು ಬಿ ಜೆ ಪಿ ಕಾರ್ಯಕರ್ತರು ಹೇಳ್ತಾರೆ ಅದು ಹಿಂದೆ ನಲವತ್ತು ಸ್ಥಾನ ಬಂದಿತ್ತು ಬಿ ಜೆ ಪಿಗೆ ಅದಕ್ಕಿಂತ ಕಡಿಮೆ ಸ್ಥಾನಕ್ಕೆ ಹೋಗಬಹುದು ಬಿ ಜೆ ಪಿ ಅಂತ ಇದು ಬಿ ಜೆ ಪಿ ಕಾರ್ಯಕರ್ತರು ಹೇಳ್ತಕ್ಕಂಥ ಮಾತು ನಾವಲ್ಲ ನೋಡೋಣ ಏನಿವೆ ವೀಕ್ಷಕರೇ ಪುತ್ತೂರಲ್ಲಿ ಏನೋ ಘಟನೆ ಆಗಿದೆ ಈ ಘಟನೆಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ